ಮೂಲಭೂತ ಸೌಲಭ್ಯಗಳಿಲ್ಲದೆ ಬೀದಿಗೆ ಬಂದ ಬಡ ಕುಟುಂಬ. ಅತಡಿ ಮನುಷ್ಯ ಜೀವನ ನಿರ್ವಹಣೆಗೆ ಏನೆಲ್ಲ ಕಸರತ್ತು ಮಾಡಿ ತುತ್ತಿನ ಚೀಲ ತುಂಬಿಸಿಕೊಳ್ತಾರೆ. ಕಷ್ಟಪಟ್ಟು ಬೆವರು ಸುರಿಸಿದ್ರು ಬೆಳಗಾದ್ರೆ ಸಂಜೆ ಗತಿ, ಸಂಜೆ ಆದ್ರೆ ಮುಂಜಾನೆ ಬದುಕುವುದು ಹೇಗೆ ಎಂಬ ಚಿಂತೆ ಕಾಡ್ತಿರುವುದರ ಮಧ್ಯೆ ಸರ್ಕಾರದಿಂದ ಕನಿಷ್ಠ ಮೂಲ ಸೌಲಭ್ಯದಿಂದ ವಂಚಿತ ಕುಟುಂಬಗಳು ಎಷ್ಟೋ ಇವೆ ಎನ್ನುವುದಕ್ಕೆ ಅತಡಿ ತಾಲೂಕಿನ ಮಸರಗುಪ್ಪಿ ಗ್ರಾಮದ ಸುರೇಶ್ ಮಾದರ್ ಅವರ ಕುಟುಂಬ. ಕಳೆದ 4 ವರ್ಷದಿಂದ ಪಾರ್ಶ್ವವಾಯುಗೆ ತುತ್ತಾದ ಮನೆ ಯಜಮಾನ, ಪಾರ್ಶ್ವವಾಯು ಪೀಡಿತ ಗಂಡ, ಇಬ್ಬರು ಮಕ್ಕಳೊಂದಿಗೆ ಕಷ್ಟದ ಜೀವನ. ಹಲವು ಬಾರಿ ಅಲೆದಾಡಿದ್ರು ಸಿಕ್ಕಿಲ್ಲ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ಐಡಿ. ಹೌದು, ಮಸರಗುಪ್ಪಿ ಗ್ರಾಮದ ಬಡ ಸುರೇಶ ಮಾದರ ಎಂಬುವರು ಕಳೆದ 4 ವರ್ಷಗಳ ಹಿಂದೆ ಪಾರ್ಶ್ವವಾಯು ಕಾಯಿಲೆಗೆ ತುತ್ತಾಗಿ ಹಾಸಿಗೆ ಹಿಡಿದ ಸುರೇಶ್ ಮಾದರ್ ಅವರ ಕುಟುಂಬಕ್ಕೆ ಇಲ್ಲಿಯವರೆಗೆ ಅತ್ಯವಶ್ಯಕವಾಗಿ ಬೇಕಾದ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ಐಡಿ ಕಾರ್ಡ್ ಸೇರಿದಂತೆ ಯಾವುದೇ ಗುರುತಿನ ಚೀಟಿ ಇಲ್ಲದಾಗಿ ಸರ್ಕಾರದ ವಿವಿಧ ಯೋಜನೆಯಿಂದ ವಂಚಿತವಾಗಿ ಪ್ರತಿ ಕ್ಷಣವೂ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ಪಾರ್ಶ್ವವಾಯುಗೆ ತುತ್ತಾದ ಗಂಡ ಚಿಕ್ಕ ಚಿಕ್ಕ ಇಬ್ಬರು ಮಕ್ಕಳನ್ನು ಅದೇ ಹಳೆ ಮುರುಕಲು ಮನೆಯಲ್ಲಿ ವಾಸ ಮಾಡುತ್ತಿರುವ ಈ ಕುಟುಂಬವನ್ನು ನೋಡಿದರೆ ಒಂದು ಕ್ಷಣ ಕಣ್ಣಂಚಲ್ಲಿ ಕಣ್ಣೀರು ಬರದೇ ಇರದು. ನಮ್ಮ ಕುಟುಂಬಕ್ಕೆ ಅನುಕೂಲವಾಗಲೆಂದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಪಡೆಯಲು ಹಲವು ಬಾರಿ ಸರ್ಕಾರಿ ಕಚೇರಿ ಅಲೆದ್ರೂ ಯಾವುದೇ ಪ್ರಯೋಜನವಾಗ್ತಿಲ್ಲ ಎಂದು ಸುರೇಶ್ ಮಾದರ್ ಅವರ ಹೆಂಡತಿ ಕಣ್ಣೀರಾಗ್ತಾರೆ. ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಓಟಿನ ಕಾರ್ಡ್ ಇಲ್ಲ, ನಮಗೇನು ಸವಲತ್ತುಗಳು ಇಲ್ಲರಿ. ನಾವು ದುಡ್ಕೊಂತಿತ್ತೀವಿ ದಿನ, ಗಂಡನ ದವಾಖಾನಿ ಎಲ್ಲ ನಾವೇ ನೋಡ್ಬೇಕ್ರಿ. ಸಣ್ಣ ಹುಡುಗರು ಅದಾವು, ಸಾಲಿ ವ್ಯವಸ್ಥೆ ಮಾಡ್ಬೇಕ್ರಿ. ಮನೆ ಇಲ್ಲ, ಜಾಗ ಇಲ್ಲ, ನಿಂದ್ರಾಕೇನು ವ್ಯವಸ್ಥೆನೂ ಇಲ್ಲರಿ. ನಿಮ್ಮ ಯಜಮಾನ್ರಿಗೆ ಏನಾಗೈತೆ ರೀ? ನಾ ಲಕ್ವಾ ಹೈದೈತ್ರಿ, 4 ವರ್ಷ ಆತ್ರಿ. ಮತ್ತೆ ಯಾರಿಗಾದ್ರೂ ಸಂಬಂಧಪಟ್ಟವ್ರಿಗೆ ಹೇಳಿ, ಅವ್ರಿಗೆ ಕ್ಯಾಶ್ ರೊಕ್ಕದ ಬರ್ತಿರ್ಬೇಕಲ್ಲ ಗೌರ್ಮೆಂಟ್? ಇಲ್ರಿ, ರೊಕ್ಕದ ಏನೂ ಬರಂಗಿಲ್ರಿ. ಕಾರ್ಡ್ ಮಾಡತ್ತೆ ಯಾರಿಗೇನು ಹೇಳಿದ್ರು ಅಥವಾ ಏನೇನು ಹೇಳಿದೀವಿ? ಖರೆ ರೀ, ಏನೋ ಪ್ರೂಫ ಇಲ್ಲಲ್ಲ ತರ ಅವರು. ಮತ್ತೆ ಏನು ತೋರಿಸಿ ಆಧಾರ್ ಕಾರ್ಡ್ ಮಾಡಿಕೊಡುನು ಅತ್ತಂದಲ್ಲ ತಾರು. ತಹಸೀಲ್ದಾರ್ ಕಾರ್ಯಾಲಯದಾಗೂ ಹೋಗಿ ಬಂದನ್ರಿ, ರಿಕ್ಷಾ ಮಾಡ್ಕೊಂಡು ಒಯ್ದಿನ್ರಿ ಅವ್ರಿಗೆ. ಇಲ್ಲಿ ಹತ್ನ್ಯಾಗ ರೀ. ಹ್ಞೂ, ಅವರು ವೋಟಿಂಗ್ ಕಾರ್ಡ್ ಮಾಡ್ಕೊಂಡು ಬಾ ಅಂತಂದು ಹೇಳಿದ್ರು. ಇಲ್ಲಿ ವೋಟಿಂಗ್ ಕಾರ್ಡ್ ಮಾಡ್ಲಕ್ಕೂ ಕೂಡ ಅವರು ಏನು ಪಿನ್ ಕೋಡ್ ನಂಬರ್ ತಪ್ಪೈತಿ, ತಿದ್ದಿಸ್ಬೇಕು ಅತ್ತಂದು ಅದು ಹೇಳಿದ್ರಿ. ಮತ್ತೆ ಏನು ಆಗಂಗಿಲ್ಲ ಅತ್ತಂದು ಈಗ ಮನೆ ಹೇಳಿ ಕಳಿಸ್ಯಾರತ್ರಿ. ಜನ ಹುಡುಗರು ಇಬ್ರಿ? ಯಾವ ರೀತಿ ಮಾಡ್ತೀರಿ ದಿನನಿತ್ಯ ಹುಟ್ಟಕದು? ಯಾವ ರೀತಿ ಮತ್ತೆ ಯಾವ ಕೆಲಸದಕ್ಕೆ ಹೋಗ್ತಿರೋ? ಕೆಲ್ಸಕ್ಕೆ ಹೋಗ್ಕೊಂಡ್ರಿ ದಿನ. ಕೆಲ್ಸಕ್ಕೆ ಹೋಗ್ಕೊಂಡು ಒಂದು ಹುಡುಗ ನಾನು ಅತ್ಯಾಕ ಐತ್ರಿ, ಒಂದು ನಮ್ಮ ಅವ್ವಗಳು ಅತ್ಯಾಗ ಬಿಟ್ಟನ್ರಿ. ನೀವು ಕೆಲ್ಸಕ್ಕೆ ಹೋಗಿ ನಿಮ್ಮ ಯಜಮಾನ್ರಿ? ಹಾಕ್ತೀರಿ. ಹಾಂ ರೀ. ಎಷ್ಟು ವರ್ಷ ಆತ್ರಿ ತೊಂದರೆ ಒಳಗದ್ರಿ? ಈಗ 4 ವರ್ಷ ಆತ್ರಿ. ಯಾರಿಗಾದ್ರೂ ಜನಪ್ರತಿನಿಧಿಗಳಿಗೆ ಭೇಟಿ ಇರ್ರಿ? ಶಾಸಕರಿಗೆ ಯಾರಿಗೆ ಇಲ್ರಿ ಭೇಟಿ ಇರ್ರಿ? ಮತ್ತೆ ನಮ್ದೇನು ಇಲ್ಲೇ ಅತಾರು, ಮತ್ತೆ ಯಾರಿಗೆ ಹೇಳೋದು ಹೇಳ್ರಿಲ್ಲ. ನಮ್ಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ, ನಮ್ಮ ವೋಟಿಂಗ್ ಕಾರ್ಡ ಎಲ್ಲ ಮಾಡಿಸ್ಕೊಡ್ಬೇಕು. ಅವ್ರಿಗೆ ಪೆನ್ಷನ್ ಅಟ್ ಬರುವಂಗೆ ಮಾಡ್ಬೇಕ್ರಿ. ಅವ್ರ ದವಾಖಾನಿಗ್ರೆ ಖರ್ಚು ಅವ್ರ ಅಂಡ್ತೈತಿ. ನಮ್ಗೆ ನಿಂದ್ರಾಗ ಜಾಗ, ಮನಿ ಅದಾಟ್ ಕೊಡ್ಬೇಕ್ರಿ. ನಿಮ್ಮ ಹೆಸರು? ರೇಣುಕಾ ಸುರೇಶ್ ಮಾಧವ್ ರೀ. ಪ್ರತಿಯೊಬ್ಬರಿಗೆ ಆಧಾರ್ ಕಾರ್ಡ್ ನೀಡಲು ಸರ್ಕಾರ ಕೋಟ್ಯಾಂತರ ಹಣ ಖರ್ಚು ಮಾಡ್ತಿದೆ. ಆದರೆ ಇತ್ತ ಮಸರಗುಪ್ಪಿಲಿ ಒಂದು ಕುಟುಂಬ ದಿನನಿತ್ಯ ನರಕ ಯಾತನ ಅನುಭವಿಸುತ್ತಿದ್ದು, ಕೂಡಲೇ ಇಂಥ ಬಡ ಕುಟುಂಬಗಳಿಗೆ ಸರ್ಕಾರ ನೆರವು ನೀಡುವಂತೆ ನಮ್ಮ ವಾಹಿನಿಯ ಮನವಿಯಾಗಿದೆ. ವರದಿ ಕಲ್ಲಪ್ಪ ಕನ್ನಾಳ, ಅತ್ತಡಿ, ಕಾಗವಾಡ.